ಇವೆಲ್ಲ ಹಳೆ ಕಾಲದ್ದು. ನಿಮ್ಮ ಮನೇಲಿ ನಮ್ಮ ಅಂತ ಒಂದು ಹಳೆದನ್ನ ತಂದು ಇಲ್ಲಿಟ್ಟಿದ್ವಿ. ಇಲ್ಲಿ ನೋಡ್ಬೋದು ನಾವು ಅವಾಗ ಮೈಸೂರು ಸಿಂಬಲ್ ಯಾವ ರೀತಿ ಇತ್ತು ಅಂತ ಹೇಳಿ. ಕನ್ನಡ, ಇಂಗ್ಲೀಷು ಮತ್ತು ಉರ್ದು ಮೂರು ಭಾಷೆಯಲ್ಲೂ ಕೂಡ. ಏನದು? ಕುವೆಂಪು ನಮ್ಮ ತಂದೆ ತಾಯಿ ಹೇಮಾವತಿ ಕುವೆಂಪು. ಒಂದೇ ದಿನ ಮದುವೆ, ಒಂದೇ ಇನ್ವಿಟೇಷನ್. ನಮ್ಮ ಅಜ್ಜ ಇನ್ವೈಟ್ ಮಾಡ್ತಿರೋದು, ನನ್ನ ಪುತ್ರ ಮಾನಪ್ಪ, ನನ್ನ ಪುತ್ರಿ ಹೇಮಾ. ಇನ್ನೂ ಕಂಪ್ಲೀಟ್ ಆಗಿಲ್ಲ ಇದು. ನೋಡಿ ಎಷ್ಟು ಚೆನ್ನಾಗಿ ಬೀಡ್ಸ್ ಎಲ್ಲ ಹಾಕಿದ್ದಾರೆ. ಕಾಸಿನ್ ಸರ ಚಿನ್ನದ ಮೇಡಮ್ ಇಲ್ಲ, ಗಾಂಧೀಜಿದು ಆಟೋಗ್ರಾಫ್ ಹಾಕ್ಸ್ಕೊಂತಾರೆ ಭಗವದ್ಗೀತೆ ಮೇಲೆ. ಓ, ನಮ್ಮ ತಂದೆ ಇದು ನೋಡಿ, ಮೋಹನ್ ದಾಸ್ ಗಾಂಧಿ ಅಂತ ಗುಜರಾತಿನಲ್ಲಿ ಬರ್ತಿರೋದು. ನೋಡಿ ಗಾಂಧಿದು ನೆನಪಿದ್ಯಾ ನಿಮ್ಗೆಲ್ಲ? ಚೆನ್ನಾಮಣೆ ಆಟ ಆಡ್ತಾ ಇದ್ದಿದ್ದು ಯಾರೆಲ್ಲ? ಚೆನ್ನಾಮಣೆನ ಇವ್ರು ಆಡ್ತಾ ಇದ್ರು, ಇವರು ನಮ್ಮಮ್ಮ. ತೆಂಗಿನಕಾಯಿ ಎಲ್ಲ ಸುಲಿದಾದ್ಮೇಲೆ ನಾವೇನ್ ಮಾಡ್ತೀವಿ? ಇದು ಒಲೆಗೆ ಹೋಗುತ್ತೆ ನೋಡಿ. ಇಲ್ಲಿ ಎಷ್ಟು ಚೆನ್ನಾಗಿ ಹಾಕೊಂಡು ನಾವೀಗ ಕರ್ನಾಟಕ ಸರ್ಕಾರದ ಸ್ಟಾಂಪ್ ಪೇಪರ್ ನೋಡ್ತೀವಿ ನೋಡಿ. 100 ರೂಪಾಯಿ ಈ 100 ರೂಪಾಯಿ ಅದು ಮೈಸೂರು ಮಹಾರಾಜರ ಗೌರ್ಮೆಂಟ್ ಅಲ್ಲ ಅವಾಗ. ಸೊ ರಾಜರ ಫೋಟೋ, ಅವ್ರದ್ದು ಸ್ಟಾಂಪ್ ಪೇಪರು, ಈ ಥರ 32 ಬಿಫೋರ್ ಇಂಡಿಪೆಂಡೆನ್ಸ್. ಅವಾಗ 2:30 ಕುವೆಂಪುರ್ದು ರಾತ್ರಿ ಅಂದರೆ ಶನಿವಾರ ಆಗ್ಬಿಟ್ಟಿರುತ್ತೆ. ಈಗಾದರೆ ಶನಿವಾರಕ್ಕೆ ಯಾರು ಮದುವೆ ಆಗಲ್ಲ. ಅವಾಗ ನೋಡಿ ಕುವೆಂಪು ಶನಿವಾರಕ್ಕೆ 12:30 ಮಧ್ಯರಾತ್ರಿ. ಮಲೆನಾಡಿನ ದೇವಾಂಗಿ ಅರಮನೆಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ನಿಮ್ಮ ಮನೆ ಬಂಗ್ಲೆ ತೋರಿಸ್ಬೇಕು. ಓ, ಬಂಗ್ಲೆ ಏನಿಲ್ಲ, ಇದೆಲ್ಲ ರೈತರ ಮನೆ. ಓ, ರೈತರ ಮನೆ ನೋಡಿ ಹೇಗಿದೆ ಅಂತ ಹೇಳಿ. ರೈತರ ಮನೆ ಬಂಗ್ಲೋ ಥರ ಇದೆ. ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ. ಆಲ್ರೆಡಿ ಅಲ್ಲಿ ವಂಶಾವಳಿ ನೋಡಿದು, ಅದ್ರ ಒಳಗಡೆ ಇನ್ನೂ ಸಾಕಷ್ಟು ವಿಷಯಗಳಿದೆ. ಹಾಂ, ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯ ಗೊತ್ತಾ, ನಾವೆಲ್ಲ ಅದನ್ನ ಎಸಿತೀವಿ. ಯಾವುದನ್ನ ಗೊತ್ತಾ? ಒಲೆಗೆ ಹಾಕ್ತೀವಿ, ಬೇಡವೇ ಬೇಡ ಅಂತೀವಿ. ಅದರಲ್ಲಿ ಇವರು ಪಾಟ್ ಮಾಡಿದ್ದಾರೆ. ಯಾವುದಂತ ತೋರಿಸ್ತೀನಿ ಬನ್ನಿ. ತೆಂಗಿನಕಾಯಿ ಎಲ್ಲ ಸುಲಿದಾದ್ಮೇಲೆ ನಾವೇನು ಮಾಡ್ತೀವಿ? ಇದು ಒಲೆಗೆ ಹೋಗುತ್ತೆ ನೋಡಿ. ಇಲ್ಲಿ ಎಷ್ಟು ಚೆನ್ನಾಗಿ ಹಾಕೊಂಡು, ನಾವು ಮುಂಚೆ ತೆಂಗಿನಕಾಯಿ ಫುಲ್ ಬಿಚ್ಚಿದ ಮೇಲೆ ಅದರಲ್ಲಿ ಹಾಕಿ ವೈರ್ ಹಾಕಿ ಕಟ್ಟೆ ಇದು ಮಾಡ್ತಾ ಇದ್ವಿ ಹೂಗಳ ನೀರ. ಆಮೇಲೆ ಇಲ್ಲಿ ಕೆಲಸ ಆಚಾರರು ಕೆಲಸ ಮಾಡ್ತಾ ಇದ್ರು. ಅವಾಗ ಅವ್ರ ಹತ್ರ ಎಲ್ಲ ಕ್ಲೀನಾಗೊಳ್ಳ ಇದಿರುತ್ತಲ್ಲ ಸಾಮಾನು ಕುಯ್ಯ ಕಟ್ ಮಾಡೋಕ್ಕೆ, ಅವ್ರ ಹತ್ರ ಇಡೀ ಕಾಯಿನೇ ಕಟ್ ಮಾಡಿಸಿ ಅದರಲ್ಲಿ ಕಾಯಿ ಎಲ್ಲ ತೆಗೆದು ಆಮೇಲೆ ಇದೊಂದು ಹೋಲ್ ಮಾಡಿ ಇದಕ್ಕೆ ನೆಟ್ಟೆ. ಓ, ಈ ರೀತಿಯಾಗಿ ಇದೆಲ್ಲ ನಿಮ್ದ? ಹಾ, ಇದೆಲ್ಲ ನಮ್ದು ಗಾರ್ಡನ್ ಎಲ್ಲ ನಮ್ದೆ. ಸಕ್ಕತ್ತಾಗಿದೆ ಗಾರ್ಡನ್ನು. ಇದೆಲ್ಲ ಮೇಂಟೈನ್ ಹೆಂಗ್ ಮಾಡ್ತೀರಾ ಮೇಡಮ್? ನೀರ್ ಹಾಕ್ಬೇಕು, ಕಷ್ಟ ಆಗುತ್ತೆ. ಕೆಲಸದವರೆಲ್ಲ ಸಿಗ್ತಾರಾ? ಕೆಲಸದವರು ಸಿಗೋದು ಕಷ್ಟ. ಒಂದು 10 ಜನ ಇದ್ರೆ ಅದೆಲ್ಲ 5 ಜನ ಬರ್ಬೋದು ಅಷ್ಟೇ. ಓಕೆ, ಬಟ್ 10 ಜನ ಇಟ್ಕೊಂಡಿರ್ತೀವಿ, ಅದೆಲ್ಲ 5 ಜನ ಬರ್ತಾರೆ. ಹಿಂಗೆ ಇದಕ್ಕೋಸ್ಕರ ಒಂದು 10 ಜನ ಇರೋದು, ಅವ್ರು 5 ಜನ ಇನ್ನೊಂದು ಸಹ ಬರುತ್ತೆ, ಇನ್ಯಾರು ಬರ್ತಾರೆ, ಆ ಥರ ಆಗುತ್ತೆ. ಮೇಂಟೆನೆನ್ಸ್ಗೆನೆ 10 ಜನ. ಇವನು ಹೋಮ್ ಸ್ಟೇಗೆ ಆದರೂ ಅಷ್ಟೇ, ನಾವೆಲ್ಲರಿಗೂ ಹೇಳ್ಕೊಟ್ಬಿಟ್ಟಿದ್ದೀವಿ. ಯಾಕಂದರೆ ಇಂಥವರೇ ಇವತ್ತು ಬರ್ತಾರೆ ಅಂತ ಗ್ಯಾರಂಟಿ ಇರೋಲ್ಲ. ಬೆಡ್ ಮಾಡೋದಾಗಲಿ, ಕಸ ಗುಡ್ ಸೋರ್ಸೋದಾಗಲಿ, ಎಲ್ಲದೂ ಅದೇ ಥರನೇ. ನಮ್ಗೆ ಇಲ್ಲೇನು ಕೆಲಸ ಮಾಡ್ತಾರೋ ಅವರೇ ಹೋಗಿ ಅಲ್ಲಿ ಮಾಡ್ತಾರೆ. ಓಕೆ, ಮನೆ ಒಳಗಡೆ ನೋಡೋಣ ಬನ್ನಿ. ನಿಮ್ಮ ಸಾಮ್ರಾಜ್ಯಕ್ಕೆ ಕರ್ಕೊಂಡೋಗಿ ಮನೆ ಒಳಗಡೆ ಎಲ್ಲ ನಿಮ್ದಲ್ಲ. ಇವೆಲ್ಲ ನೋಡಿ, ಹೊರ ಮರ ಎಲ್ಲ ಬಿದ್ದಿರುತ್ತಲ್ಲ ಎಲ್ಲೇನೋ, ಅವನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಬಂದು ಓಹೋ ಇದಕ್ಕೆ ಇದು ಮಾಡಿರೋದು ಪಾಟ್ ಇಡಕ್ಕೆ. ಓಕೆ, ಇವೆಲ್ಲ ಇದೆಲ್ಲ ನಾನೇ ಮಾಡಿದ್ದು. ತಾಂಜಾವೂರ್ ಕೃಷ್ಣ. ಓ ಹೌದಾ? ತಾಂಜಾವೂರ್ ಇಲ್ಲೇನಿದ್ರು ನಾ ಮಾಡಿದ್ ಮಾತ್ರ ಹಾಕಿರೋದು. ವರ್ಗಣೆ ಅಂತ ಏನು ಡೆಕೋರೇಟ್ ಮಾಡಿದ್ರು, ಹಾಕಕ್ ಜಾಗ ಬೇಕಲ್ಲ. ಹೌದು, ಹಾಗಾಗಿ. ವಾವ್, ಏನ್ ಸರ್ ಇದು ಮನೆ ಅಂದ್ರೆ ಬಂದವ್ರದ್ದು ಮ್ಯೂಸಿಯಂ ಮನೆ ಅನ್ಬಿಡ್ತಾರೆ. ಇವೆಲ್ಲ ನೋಡ್ತಾರಲ್ಲ, ಹಾಗಾಗಿ. ಅಯ್ಯಾ, ಏನಿದು ಇಷ್ಟೊಂದು ಬುಕ್ಸ್ ಎಲ್ಲ ಇಟ್ಟಿದ್ದೀರಲ್ಲ ಸರ್? ಇದೆಲ್ಲ ನಮ್ಮ ತಂದೆ ಕಾಲದ ಲೈಬ್ರರಿ, ಅವ್ರದ್ದು ನಮ್ಮದು ಎಲ್ಲ ಸೇರ್ಕೊಂಬಿಟ್ಟು. ಇನ್ನೊಮ್ಮೆ ಬೇರೆ ಬೇರೆ ಕಡೆನೂ ಇಟ್ಟಿದ್ದೀನಿ, ಬೇರೆ ಬೇರೆ ರೂಮಲ್ಲಿ. ಇಲ್ಲಿ ಹಳೆ ಕಾಲದ್ದೆಲ್ಲ ನಮ್ಮ ತಂದೆ ಹೋಗಿರ್ತೀವಿ. ಎಷ್ಟು ಕಂಟ್ರಿನ ಸುತ್ತಿದ್ದೀರಾ ಮೇಡಮ್ ಇದುವರೆಗೂ? ಸುತ್ತಕ್ಕೆ ಮುಂಚೆ ಎಲ್ಲ ಮಾಡ್ಲೇ ಇಲ್ಲ, ಹೋಗ್ಲೇ ಇಲ್ಲ. ಓಕೆ, ಇದು ನಮ್ಮ ತಂದೆ ತಾಯಿ ಮದುವೆ ಪತ್ರಿಕೆ. ಇದು ತಂದೆ ತಾಯಿದ ಕುವೆಂಪು. ಇದು ಕುವೆಂಪು, ನಮ್ಮ ತಂದೆ ತಾಯಿ ಹೇಮಾವತಿ ಕುವೆಂಪು. ಒಂದೇ ದಿನ ಮದುವೆ, ಒಂದೇ ಇನ್ವಿಟೇಷನ್. ನಮ್ಮ ಅಜ್ಜ ಇನ್ವೈಟ್ ಮಾಡ್ತಿರೋದು, ನನ್ನ ಪುತ್ರ ಮಾನಪ್ಪ, ನನ್ನ ಪುತ್ರಿ ಹೇಮಾವತಿ. ಓ, ಇಬ್ರದ್ದು ಒಂದೇ ದಿನ ಮದುವೆ ಆಗಿದ್ದ? ಅಂದರೆ ನಮ್ಮ ತಂದೆದು ನಮ್ಮ ತಾಯಿ ಮನೇಲಿ ಮದುವೆ ಆಗಿ ಅಲ್ಲಿ ಮದುವೆ ಆಗ್ಬಿಟ್ಟು ವಾಪಸ್ ಬರ್ತಾರೆ ದೇವಂಗಿಗೆ. ದೇವಂಗಿಗೆ ಬಂದಮೇಲೆ ಇಲ್ಲಿ ಹೇಮಾವತಿಯವ್ರ ಮದುವೆ. ಸೊ ಕುವೆಂಪು ನಮ್ಮ ಅಪ್ಪನ ಮದುವೆಗೆ ಹೋಗಿ ವಾಪಸ್ ಅವ್ರ ಜೊತೆನೆ ವಾಪಸ್ ಬಂದು ಇಲ್ಲೇ ಮದುವೆ ಆಗ್ತಾರೆ. ಅಂದ್ರೆ ಒಂದೇ ಇನ್ವಿಟೇಷನ್ ಮಾಡಿಸಿರೋದು? ಒಂದೇ ಇನ್ವಿಟೇಷನ್. ವಾಪಸ್ ಬಂದ್ಮೇಲೆ ಇಲ್ಲೇ ರಾತ್ರಿ ಮದುವೆ ಕುವೆಂಪು ಅವ್ರದ್ದು. ಓಕೆ, ಶುಕ್ರವಾರ ನಮ್ಮ ತಂದೆದಾಗುತ್ತೆ. ಇಲ್ಲಿ ವಾಪಸ್ ಬಂದ್ಮೇಲೆ ರಾತ್ರಿ ಮಧ್ಯರಾತ್ರಿ 12:30 ಕುವೆಂಪು ಅವ್ರದ್ದು. ರಾತ್ರಿ ಅಂದ್ರೆ ಶನಿವಾರ ಆಗ್ಬಿಟ್ಟಿರುತ್ತೆ. ಈಗಾದ್ರೆ ಶನಿವಾರಕ್ಕೆ ಯಾರು ಮದುವೆ ಆಗಲ್ಲ. ಅವಾಗ ನೋಡಿ ಕುವೆಂಪು ಶನಿವಾರಕ್ಕೆ 12:30 ಮಧ್ಯರಾತ್ರಿ.
ಮಧ್ಯರಾತ್ರಿ ಮದುವೆ ಮಾಡಿದ್ರ? ಅವಾಗ ಮದುವೆ ರಾತ್ರಿ ಕುವೆಂಪುರ ಮದುವೆ ಆಗುತ್ತೆ. ಓಕೆ, ಅವೆಲ್ಲ ರವಿವರ್ಮನ್ ಒಂದು ಪೇಂಟಿಂಗ್ಸ್, ಅದಕ್ಕೆ ನಾನು ಡ್ರೆಸ್ ಮಾಡಿರೋದು, ಒಡವೆ ಮತ್ತೆ ಇದನ್ನ ಎಲ್ಲ ಹಾಕಿರೋದು. ಓಕೆ, ಎಲ್ಲ ಡ್ರೆಸ್ ಎಲ್ಲ ಮಾಡಿ ನೀವು ಅದನ್ನ ಫ್ರೇಮ್ ಹಾಕ್ಸಿರೋದು? ಈಗ ಇನ್ನ ಒಂದು ಮಾಡ್ತಾ ಇದ್ದೀನಿ, ಬೀಡ್ ಅಲ್ಲಿ ಮಾಡ್ತಾ ಇದ್ದೀನಿ. ಓಕೆ, ಅದು ರವಿವರ್ಮನ್ ಪೇಂಟಿಂಗ್ಸ್, ಇದಕ್ಕೆ ಮಾಡ್ತಾ ಇದ್ದೀನಿ. ಓ, ನಿಮ್ಗೆ ಒಳ್ಳೆ ಟೈಮ್ ಪಾಸ್ ಆಗುತ್ತೆ ಈ ರೀತಿಯಾಗಿ ಎಲ್ಲ ಮೊಬೈಲ್ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ತಾರೆ ವಯಸ್ಸಾದ್ಮೇಲೆ ನೋಡಿ ಮೇಡಮ್ ಪರಿಣಿತಾ. ಮಣಿ ಹಾಕಿರೋದು ತೋರಿಸು. ಮುಂಚೆ ತುಂಬ ಟೈಮ್ ಇರೋದು ರಾತ್ರಿ ಸಾಯಂಕಾಲದ ಮೇಲೆ, ಈಗ ಒಂದೊಂದ್ಸರಿ ಹೋಮ್ ಸ್ಟೇ ನಡೆಸ್ತಿರೋದ್ರಿಂದ ಒಂದೊಂದ್ಸರಿ ತುಂಬ ಬ್ಯುಸಿ ಆಗ್ತೀವಿ, ಅವಾಗ ಕೆಲಸ ಎಲ್ಲ ಮಾಡೋದೆಲ್ಲ ಕಮ್ಮಿ ಆಗುತ್ತೆ. ಮುಂಚೆ ತುಂಬ ಮಾಡ್ತಾ ಇದ್ದೆ ಎಂಬ್ರಾಯ್ಡ್ರಿ ಅದು ಎಲ್ಲ, ಈಗೆಲ್ಲ ಸ್ವಲ್ಪ ಅವೆಲ್ಲ ಕಮ್ಮಿ ಆಗಿದೆ ಈಗ. ಓಕೆ ಸರ್, ಇಲ್ಲಿ ವಸ್ತುಗಳನ್ನ ನೋಡ್ತೀವಲ್ಲ, ಇದೆಲ್ಲ ಏನು ನೋಡಿ? ಇದು ಚೆನ್ನಮಣೆ. ಸರ್ ಏನು ಹುಡುಕ್ತಾ ಇದ್ದೀರಾ? ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಹುಡುಕ್ತಾ ಇದ್ದಾರೆ ಸರ್. ಇದೆಲ್ಲ ಕುವೆಂಪು ಅವರು ಇದು ಕೊಟ್ಟಿರೋದು ನನಗೆ. ಗಿಫ್ಟ್ ಕೊಟ್ಟಿರೋದರ ಉಡುಗೊರೆಯಾಗಿ ಕುವೆಂಪುನೇ ಕೊಟ್ಟಿರೋದ? ಇದು ಕುವೆಂಪುರ ಹಸ್ತಾಕ್ಷರ. ದೇವಂಗಿ ಮಾನಪ್ಪನವರ ಮಗ ಚಿರಂಜೀವಿ ಮನುದೇವಿಗೆ ಶುಭಾಶಯಗಳೊಡನೆ ಕುವೆಂಪು 1974 ಕೊಟ್ಟಿದ್ದ. ಚಿರಂಜೀವಿ ಅಂತ ಬರೆದಿದ್ದಾರೆ ನೋಡಿ, ನಾವು ಚೀಸವ್ ಎಲ್ಲ ಬರಿತಿಲ್ಲ ಆ ರೀತಿಯಾಗಿ. ವಾವ್, ನೀವೇನಂತ ಕರಿತಾ ಇದ್ರಿ ಕುವೆಂಪು ಅವ್ರನ್ನ? ಮಾವ ಅಂತ. ಅವ್ರು ನಿಮ್ಮನ್ನ ಮನು ಅಂತಿದ್ರು? ಮನು. ಓಕೆ, ಅವರು ನನಗೆ ಹೆಸರು ಅವರೇ ಇಟ್ಟಿದ್ದು. ನಿಮ್ಗೂ ಅವರೇ ಹೆಸರು ಇಟ್ಟಿದ್ದ? ನಮ್ಮ ತಂದೆ ಕಾಲದಲ್ಲಿ ಅವಾಗ ನನಗೂ ಅವರೇ ಇಟ್ಟಿದ್ದರು. ಇದು ನಮ್ಮ ತಂದೆನೂ ಮತ್ತು ಕುವೆಂಪುನೂ ಗಾಂಧಿ ನೋಡಕ್ಕೆ ಹೋಗ್ತಾರೆ. ಎಲ್ಲಿಗೆ? ಇದರಲ್ಲಿ ಬೆಳಗಾಮಲ್ಲಿ ಅಧಿವೇಶನ ಆಗುತ್ತೆ 25th. ಅವರಿಬ್ರು ಯಂಗ್ ಬಾಯ್ಸ್, ಅವಾಗ ಹೋಗಿ ಗಾಂಧೀಜಿದು ಆಟೋಗ್ರಾಫ್ ಹಾಕ್ಸ್ಕೊಳ್ತಾರೆ ಭಗವದ್ಗೀತೆ ಮೇಲೆ. ಓ, ನಮ್ಮ ತಂದೆ ಇದು ನೋಡಿ, ಮೋಹನ್ ದಾಸ್ ಗಾಂಧಿ ಅಂತ ಗುಜರಾತಿನಲ್ಲಿ ಬರ್ತಿರೋದು ನೋಡಿ. ಗಾಂಧಿದು ಆಟೋಗ್ರಾಫಿ ಯಾವ ರೀತಿ ಸಿಗ್ನೇಚರ್ ಸೈನ್ ಮಾಡ್ತಾ ಇದ್ರು ಅಂತ ಹೇಳಿ, ಮೋಹನ್ ದಾಸ್ ಗಾಂಧಿ ಅಂತ ಅವಾಗಲೇ ಅದನ್ನ ಪ್ರೊಟೆಕ್ಟ್ ಮಾಡಿ ಇಟ್ಕೊಂಡಿದ್ರು. ಅವರು ತೆಗೆದು ಹಾಗೆ ಪುಸ್ತಕ ಹಾಗೆ ಇತ್ತು, ನಾನು ಈ ಥರ ಬಾಕ್ಸ್ ಮಾಡಿ ಅದರೊಳಗೆ ಇಟ್ಟೆ. ಅದಕ್ಕೆ ಬ್ರಿಟ್ಲ್ ಆಗ್ತಾ ಬಂದ್ಬಿಡ್ತು, ಎಲ್ಲ ಹೋಗ್ತಾ ಬಂತಿದ್ದು, ತೆಗೆಯೋದು ನೋಡೋದು ಇಡೋದು ಆ ಥರ ಆಗಿ ನಾನು ಅದಕ್ಕೆ ಗ್ಲಾಸ್ ಹಾಕಿ ಈ ಥರ ಮಾಡಿಟ್ಟಿದ್ದೀನಿ. ಇದೇನಿದು ಫಿಶ್ ಇಟ್ಕೊಂಡಿದ್ದೀರಲ್ಲ ಸರ್ ಮನೆ ಒಳಗಡೆ, ಈ ಫಿಶ್ ನೋಡಿದ್ರೆ ಇದು ಆಗಿನ ಕಾಲದ ಹಳೆಯ ಕಾಲದ್ದು ಆಟ ಆಡೋಕ್ಕೆ ಚಿನ್ನ ಚೆನ್ನಮಣೆ. ಓ, ಈ ರೀತಿ ಆಟ ಆಡ್ತಾ ಇದ್ದಿದ್ದಲ್ಲ, ನೆನಪಿದ್ಯಾ ನಿಮ್ಗೆಲ್ಲ ಚೆನ್ನಮಣೆ ಆಟ ಆಡ್ತಾ ಇದ್ದಿದ್ದು? ಯಾರೆಲ್ಲ ಚೆನ್ನಮಣೆನ ಇವ್ರು ಆಡ್ತಾ ಇದ್ರು? ಇವರು ನಮ್ಮಮ್ಮ, ನಮ್ಮಅಮ್ಮ, ಇವಳು, ನನ್ನ ಮಗಳು ಎಲ್ಲ ಕೂತ್ಕೊಂಡು ಚೆನ್ನಮಣೆ ಆಡೋರು. ಮೊಮ್ಮಕ್ಕಳು ಬಂದ್ರೆ ಹೀಗಿದ್ದವೆಲ್ಲ ಆಟಗಳು ಶುರುವಾಗುತ್ತೆ, ಬನ್ನಿ ಕೂತ್ಕೊಳ್ಳಿ ಆಟಾಡೋಣ ಅಂತ. ನೋಡಿ, ಇದು ನಮ್ಮ ತಂದೆ ಕೋಲಾರಲ್ಲಿ ಓದ್ತಾ ಇರ್ತಾರೆ ನಮ್ಮ, ಅವಾಗೆಲ್ಲ ಕೋಲಾರಲ್ಲಿ KGF ಅಲ್ಲಿ ಗೋಲ್ಡ್ ಬೆಲ್ಟ್ಸ್ ಅಲ್ಲಿ ಇಂಗ್ಲಿಷ್ ಸ್ಕೂಲ್ಸ್. ನಮ್ಮ ಕೋಲಾರಕ್ಕೆ ಕಳಿಸಿದ್ರ ಅವರು? ನಮ್ಮ ಇಲ್ಲಿ ಒಬ್ರು ಡಾಕ್ಟರ್ ಇರ್ತಾರೆ, ಅವ್ರಿಗೆ ಕೋಲಾರಕ್ಕೆ ಟ್ರಾನ್ಸ್ಫರ್ ಆಯ್ತಂತೆ. ಅವಾಗ ನಮ್ಮ ಅಪ್ಪನ ಕರ್ಕೊಂಡು ಅಲ್ಲಿ ಕೋಲಾರದಲ್ಲಿ ಓದಿಸ್ತೀನಿ ಅಂತ ಕರ್ಕೊಂಡು ಹೋಗ್ತಾರಂತೆ. ದಟ್ ವಾಸ್ ಇನ್ 1922. ನೋಡಿ ಇದು ಏನದು? ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ. ಇಟ್ಸ್ ಎ ಮ್ಯೂಸಿಕ್ ಬಾಕ್ಸ್. ಓಕೆ, ನೋಡಿ ಇದನ್ನ ನೋಡಿ, ಇದನ್ನ ತಗೊಳ್ಳಿ ಬ್ಯಾಕ್ ಸೈಡ್, ಇದು ಬರೆದಿರೋದನ್ನ ನೋಡಿ. KGF 1922 DRM ಅಂತಿದೆ. DR ಮಾನಪ್ಪ ಅಂತ ನಮ್ಮ ಹೆಸರು, ನಮ್ಮಪ್ಪಂದು. ಓಕೆ, DRM ಅಂತ ಇದೆ. ಓ, ಅವಾಗ ಮ್ಯೂಸಿಕ್, ನಾವಿವಾಗ ಮೊಬೈಲಲ್ಲಿ ಸಾಂಗ್ ಕೇಳ್ತೀವಿ, ಬ್ಲೂಟೂತ್ ಹಾಕೊಳ್ತೀವಿ, ಬೇರೆ ಬೇರೆ ಡಿವೈಸ್ ಎಲ್ಲ ಬಂದಿದೆ. ಅವಾಗಿನ ಕಾಲದಲ್ಲಿ ನೋಡಿ ಮನೋರಂಜನೆ ಅನ್ನೋದು ಮಕ್ಕಳಿಗೆ ಯಾವ ರೀತಿ ಇತ್ತು ಅಂತ ಹೇಳಿ ಸಖತ್ತಾಗಿದೆ. ನೋಡಿ ಆ ಲ್ಯಾಮಿನೇಷನ್ ಎಷ್ಟು ಚೆನ್ನಾಗಿದೆ, 100 years ಬ್ಯಾಕ್ ನೋಡಿ. ಮೇಲ್ಗಡೆ ಇದ್ರ ಮೇಲ್ಗಡೆ ಲ್ಯಾಮಿನೇಷನ್ ನೋಡಿ, ಲ್ಯಾಮಿನೇಷನ್ ಎಷ್ಟು ಚೆನ್ನಾಗಿದೆ ಪಿಕ್ಚರು. ವಾವ್, 100 years ಬ್ಯಾಕೆ ಅಲ್ಲಿ ಇಂಗ್ಲೀಷ್ ಇದೆಲ್ಲ, ಯುರೋಪಿಯನ್ ಇನ್ಸ್ಟ್ರೂಮೆಂಟ್ಸ್ ಇವೆಲ್ಲ. ಓಕೆ, ಅಲ್ಲಿಂದ ತಗೊಬಂದಿದ್ದ? ಓ ಅಲ್ಲ, ಇದು ಅಲ್ಲಿ ಕೋಲಾರಲ್ಲಿ ನಮ್ಮ ಅಪ್ಪ ಬೈ ಮಾಡಿರೋದು. ಓಕೆ, ಕೊಂಡ್ಕೊಂಡಿರೋದು ಅಲ್ಲಿ 22nd. ಅದು ಎಷ್ಟಾಯ್ತಂತೆ ಅವಾಗ? ಅಲ್ಲಿ 18 rupees ಅಂತ ಇದೆ ನೋಡಿ ಇಲ್ಲಿ.
ನೋಡಿ 18 rupees 8 anas ನೋಡಿ ಇದು 18 rupees 8 anas ಓಕೆ 8 ಅಣೆ 18 rupees 8 anas 18 rupees 8 anas ಈಗ ಆಫ್ ಮಾಡೋದು ಅದೇ ಅದು ನಿಂತೋಗುತ್ತೆ ಅದು ನಿಲ್ಲುತ್ತೆ ವೈಂಡಿಂಗ್ ಮುಗಿಬೇಕು ಓಕೆ ಮತ್ತಿಲ್ಲೊಂದು ಕೆಲವೊಂದು ಕತ್ತಿಗಳನ್ನ ನೋಡ್ತೀವಿ ಇವೆಲ್ಲ ಸುಮ್ಮನೆ ಇತ್ತೀಚಿನ ಎಲ್ಲ ಕಲೆಕ್ಷನ್ಸ್ ಎಲ್ಲ ಇಷ್ಟು ಪುಟಾಣಿ ಇದು ಪುಟಾಣಿ ಇದು ಇವೆಲ್ಲ ಕೆಲವು ಕಲೆಕ್ಟ್ ಮಾಡಿರೋದು ಓಕೆ ಇದು ನಿಮ್ದು ಯಾವುದು ಒರಿಜಿನಲ್ ಮನೇಲೆ ಇದ್ದಿದ್ದು ಇದೆಲ್ಲ ಕಲೆಕ್ಷನ್ 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 ನಿಮ್ಗೆ ಅವೆಲ್ಲ ನಮ್ಮ ಹಳೆ ಮನೆಯಲ್ಲೆಲ್ಲ ಇದಾವೆ ನಾವ್ಯಾವ್ದು ತಗೊಂಬಲ್ಲ ನಮ್ದು ಇದೆ ಹೊಸ ಮನೆ ಅಲ್ಲ ಎಲ್ಲ ಹಳೆ ಮನೆಗಳಲ್ಲೇ ಇತ್ತು ಆಮೇಲಿಂದ ಇವ್ರು ಸಿಜಪದ್ನಾಭಲ್ ಮಂಗಳೂರಲ್ಲಿ ಡಿ ಸಿ ಆದಾಗ ನಮ್ಮ ಹಳೆ ಮನೆಯ ಹಳೆ ತುಂಬ ಕತ್ತಿಗಳು ಮತ್ತು ಹಳೆ ಇದ್ರದ್ದೆಲ್ಲ ಮತ್ತು ಡ್ರೆಸ್ಸಸ್ಸು ಹಳೆ ವೆಡ್ಡಿಂಗ್ ಡ್ರೆಸ್ಗಳ್ದಂತ ಬೇರೆ ಇತ್ತಂತ ಅವನ್ನೆಲ್ಲ ಮಂಗಳೂರಿಗೆ ತೊಗೊಂಡೋಗಿ ಮ್ಯೂಸಿಯಮಿಗೆ ತೊಗೊಂಡೋಗಿ ಕೊಟ್ಬಿಟ್ರು ನೀವು ನೋಡ್ಕೊಂಡ್ಬಂದಿದ್ರ ಮಂಗಳೂರು ನಾನು ಭಾಳ ಹಿಂದೆ ಇದ್ದಾಗ ಒಂದ್ಸರಿ ಹೋಗಿದ್ದೆ ಆಮೇಲಿಂದ ಹೋಗಿಲ್ಲ ನೋಡೇ ಇಲ್ಲ ಇದೇಗೆ ಓಪನ್ ಮಾಡಿ ಸರ್ ಅದು ಓ ಇಷ್ಟೇ ಹಾಂ ಓಕೆ ನಿಮ್ಮ ಹತ್ರನೂ ಹಾಗಾದ್ರೆ ನಿಮ್ಗೂ ಹೊರಗಡೆಯಿಂದ ಆಂಟಿಕ್ ಪೀಸ್ ಎಲ್ಲ ತಗೋ ಏ ಎರಡು ಕಡೆ ಏನಾ ಎರಡು ಸೈಡ್ ಇದೆ ಓಕೆ ಗೊತ್ತೇ ಆಗಲ್ಲ ನೋಡಿ ಒಂದು ಕಡೆ ಅನ್ಕೊಂಡ್ಬಿಟ್ಟಿದ್ದೆ ಓ ಎರಡು ಕಡೆ ಡ್ಯುಯಲ್ ಸೈಡು ಓಕೆ ಇದೆಲ್ಲ ಇರಲಿ ಅಂತ ಇದು ಇದು ಪರಿಣಿತ್ ಒಂದು ಖೋಖೋ ಇದ್ರದ್ದು ಅವಳು ಶಿವ ನ್ಯಾಷನಲ್ ಖೋಖೋ ಚಾಂಪಿಯನ್ಶಿಪ್ಸ್ 1972 ಅವಾಗ ಒಂದು 5 years ಸ್ಟೇಟ್ ರೆಪ್ರೆಸೆಂಟ್ ಮಾಡೋರು ಅದರದ್ದು ಇದು ಇನ್ನೊಂದು ಅದೇ ತರದಲ್ಲಿ ಮಾಡ್ತಿದ್ದೀನಿ ಅನ್ನಲ್ಲ ವಾವ್ ಇನ್ನು ಕಂಪ್ಲೀಟ್ ಆಗಿಲ್ಲ ಇದು ನೋಡಿ ಎಷ್ಟು ಚೆನ್ನಾಗಿ ಬೀಡ್ಸ್ ಎಲ್ಲ ಹಾಕಿದ್ದಾರೆ ಕಾಸಿನ್ ಸರ ಚಿನ್ನದ ಮೇಡಮ್ ಇಲ್ಲ ಚಿನ್ನದ ಅಂತ ತಿಳ್ಕೊಳ್ಳಿ ಏನ್ ಸಖತ್ತಾಗಿ ಮಾಡಿದಿರ ಮೇಡಮ್ ಇದೆಲ್ಲ ಬೀಡ್ಸ್ ತುಂಬಾ ಟೈಮ್ ಹಿಡಿಯುತ್ತಲ್ವಾ ಇದೆಲ್ಲ ಓಕೆ ಇದೊಡಿ ಇಲ್ಲೊಂದು ಕತ್ತಿ ಇದೆ ಇಲ್ಲಿ ಮರಕಲ್ಲ ಹಾಕಿದೆ ಓಕೆ ಹಾ ಅಲ್ಲಿ ನೋಡ್ತಾ ಇದೀವಲ್ಲ ಅದು ನೀವ್ ಮಾಡಿರೋದು ಅವ್ರದ ಹತ್ರ ಕಲ್ತಿರೋದು ಕಲ್ತ್ ಮಾಡಿದ್ದು ಇದೆಲ್ಲ ನಾನೇ ಮಾಡಿದ್ದು ನಾವ್ ಇವಾಗೆಲ್ಲ ಕೊಂಡ್ಕೊಳ್ತೀವಿ ಏನಾದ್ರು ಮನೆಗೆ ಬೇಕು ಅಂದಾಗ ಒಳಗಡೆ ಹೆಂಗೆ ಮಾಡಿದ್ರಿ ಅದು ಒಂದು ಎರಡು ಕೋಲೆಲ್ಲ ಹಿಂಗೆ ಇಟ್ಕೊಂಡು ಇದು ಮಾಡೋದು ಇದನ್ನು ವಾವ್ ಸಖತ್ತಾಗಿದೆ ನೋಡಿ ತೂಗು ಮಂಚದಲ್ಲಿ ಕೃಷ್ಣ ತೂಗಾಡ್ತಾರೆ ಬಾಟ್ಲ್ ಒಳಗಡೆ ಹಾಕ್ಬಿಟ್ಟಿದ್ದಾರೆ ನೋಡಿ ಕೃಷ್ಣ ಅಪ್ಪ ಇದೆಲ್ಲ ಸೂಕ್ಷ್ಮ ವರ್ಕ್ ಮೇಡಮ್ ಡಸ್ಟ್ ಎದ್ದೋಗಿದೆ ಏನು ಗುಡಿಸ್ದೆ ಗುಡಿಸ್ದೆ ಗಲೀಜು ಎದ್ದೋಗಿದೆ ಓಕೆ ನಿಮ್ಮದು ಹ್ಞೂ ಇವೆಲ್ಲ ಹಳೆ ಕಾಲದ್ದು ನಿಮ್ಮ ಮನೇಲಿ ಇಲ್ಲ ನಮ್ಮ ಒಂದು ಹಳೆದನ್ನು ತಂದು ಇಲ್ಲಿಟ್ಟಿದ್ವಿ ಓಕೆ ಹಾಂ ಹೌದು ಹೆಂಗೆ ಟೈಟಾಗಿ ಹೋಗಿದ್ದಾವೆ ಉಪ್ಯೋಗಿಸ್ದೆ ಎಷ್ಟಿದ್ದು ಸರ್ ಈ ಥರ ನಿಮ್ಮ ಮನೇಲಿ ಸಾಕಷ್ಟಿದ್ದು ಯಾ ನಾ ಹಿಂದೆ ಅವೆಲ್ಲ ಇತ್ತು ಅದೇ ಹೇಳಿದ್ನಲ್ಲ ಮ್ಯೂಸಿಯಮ್ಗೆಲ್ಲ ಕೊಟ್ಟರು ಕೆಲವೆಲ್ಲ ಸೊ ನಿಮಗೆ ವಂಶ ಪರಂಪರವಾಗಿ ಬಂದಿರೋದೊಂದು ಇಟ್ಕೊಂಡಿದ್ದೀರಾ ಹಾಂ ಇದು ಬಂದಿರೋದಲ್ಲ ಹಳೆ ಮನೆಯಿಂದ ಸುಮ್ಮನೆ ತಂದು ಓಕೆ ಬಂದು ಕೆಲ್ಲಿದೆ ಬಂದು ಕೆಲ ಅಲ್ಲಿ ಒಳಗಡೆ ಎಲ್ಲ ಇಟ್ಟಿದ್ದೀವಿ ಸೇಫಾಗಿ ಡಾಕ್ಯುಮೆಂಟ್ ಇಟ್ಕೊಂಡು ಬಂದಿದ್ದೀರಾ ಇದು ಹಳೆ ಕಾಲದಲ್ಲಿ ನಮ್ಮ ಅಜ್ಜಂದ್ರ ಕಾಲದ್ದು ಅವಾಗ ಅವರ 3 brothers ಡಿವೈಡ್ ಆಗ್ತಾರಲ್ಲ ಅವಾಗ ಇದೆಲ್ಲ ಬೇರೆ ಬೇರೆ ಪ್ರಾಪರ್ಟಿಗಳು ಎಷ್ಟು ಪ್ರಾಪರ್ಟಿ ಇತ್ತು ಅಂಥೇಳಿ ಅವಾಗೆಲ್ಲ ಹಿಸ್ಸಾ ಪತ್ರ ಎಲ್ಲ ಡಿವೈಡ್ ಆಗ್ತಾರಲ್ಲ ಇದು ರಿಜಿಸ್ಟ್ರೇಷನ್ ಪತ್ರ ಓಕೆ ಮೈಸೂರು ಗೌರ್ಮೆಂಟ್ದು ಮೈಸೂರು ಮಹಾರಾಜರದ್ದು ಇದಿರುತ್ತೆ ಸಿಂಬಲ್ ಇರುತ್ತೆ ಸಿಂಬಲ್ ಮೈಸೂರು ಮಹಾರಾಜರದ್ದು ಇದ್ಬಿಟ್ಟು ಇದು ನಾವು ಇವಾಗ ಕರ್ನಾಟಕ ಸರ್ಕಾರದ ಸ್ಟಾಂಪ್ ಪೇಪರ್ ನೋಡ್ತೀವಿ ನೋಡಿ 100 rupees ಈ 100 rupees ಅದು ಮೈಸೂರು ಮಹಾರಾಜರ ಗೌರ್ಮೆಂಟ್ ಅಲ್ಲ ಅವಾಗ ಸೊ ರಾಜರ ಫೋಟೋ ಅವ್ರದ್ದು ಸ್ಟಾಂಪ್ ಪೇಪರು ಈ ಥರ 32 ಬಿಫೋರ್ ಇಂಡಿಪೆಂಡೆನ್ಸ್ ಅವಾಗ ಮೈಸೂರು ಪ್ರಾವಿನ್ಸ್ ಅಲ್ಲ ಅದು ಅದರಲ್ಲಿ ಇದು ನಮ್ಮ ಅಜ್ಜ ದೇವಂಗಿ ರಾಮಣ್ಣಗೌಡರು ಅದು ಸಿಗ್ನೇಚರು ಅವಾಗ ಹೆಬ್ಬಟ್ ಹಾಕ್ಬೇಕಲ್ಲ ಇದರಲ್ಲಿ ಈಗ ಆದ್ರೆ ತಮ್ಮ ಇಂಪ್ರೆಷನ್ ಕಂಪ್ಯೂಟರ್ಲೇ ಮಾಡ್ತಾರೆ ಇದು ಅವಾಗ ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ಮಾಡಬೇಕಿತ್ತು ನಮ್ಮ ಸಿಗ್ನೇಚರ್ ನೋಡಿ ಸಿಗ್ನೇಚರ್ ಹಾಕಿದ್ದಾರೆ ಜೊತೆಗೆ ತಮ್ಮ ಇಂಪ್ರೆಷನ್ನು ಈ ಥರ ಇನ್ನೊಬ್ಬರು ಬ್ರದರ್ದು ಅವ್ರ ತಮ್ಮ ಇಂಪ್ರೆಷನ್ನು ಅವ್ರ ಹ್ಯಾಂಡ್ ರೈಟಿಂಗು ಇನ್ನೊಬ್ಬರು ಬ್ರದರ್ದು ಅಷ್ಟೇ ತಮ್ಮ ಇಂಪ್ರೆಷನ್ನು ಹ್ಯಾಂಡ್ ರೈಟಿಂಗು ಈ ಥರ ಅವ್ರು ಬೇರೆ ಬೇರೆ ಪ್ರಾಪರ್ಟಿಗಳೆಲ್ಲ ಯಾವ್ಯಾವ ಪ್ರಾಪರ್ಟಿ ಯಾವ್ಯಾವ ಸರ್ವೆ ನಂಬರ್ಲಿದೆ ಇಂತಿಂಥದ್ದು ಇಂತಿಂಥವ್ರಿಗೆ ಅಂತ ಬರೀತಾರಲ್ಲ ಸೊ ಅವನ್ನೆಲ್ಲ ಲ್ಯಾಮಿನೇಟೆಡ್ ಮಾಡಿ ಇಟ್ಟಿದ್ದೀನಿ ನಾನು ಹಳೆದು ನೋಡಿ ಅಂಡರ್ಲೈನ್ ಮಾಡ್ದಂಗೆ ಅವಾಗ ಜಾಸ್ತಿ ಬರೀತಾ ಒತ್ತುಗಳು ಇವನ್ನೆಲ್ಲ ಹೀಗೆ ಗೆರೆ ಹಾಕೋರದನ್ನ ಓಕೆ ಸೊ ಇದೆಲ್ಲ ಫುಲ್ಲು ಇಷ್ಟೊಂದು ಪ್ರಾಪರ್ಟಿಗಳದೆಲ್ಲ ಬೇರೆ ಬೇರೆ ಪ್ರಾಪರ್ಟಿಗಳದೆಲ್ಲ ಡೀಟೇಲ್ಸ್ ಬರೆದಿದ್ದಾರೆ ಇದರಲ್ಲಿ ಇನ್ನೊಂದು 10 years ಬಂದೆ 100 years ಆಯ್ತಲ್ಲ ಸರ್ ಹಾಂ ಡಾಕ್ಯುಮೆಂಟ್ಸ್ಗೆಲ್ಲ ಈ ಡಾಕ್ಯುಮೆಂಟ್ಗೆ ನೀವು ಪ್ರೊಟೆಕ್ಟ್ ಮಾಡಿದ್ದೀರಲ್ಲ ಅವಾಗ ಅವರು ಡಿವೈಡ್ ಆಗ್ತಾರೆ
ಫಸ್ಟ್ ಟೈಮ್ ಅಷ್ಟೊ ತನಕ ದೇವಂಗಿ ಒಂದೇ ಮನೆ ಇರುತ್ತೆ. ಅವ್ರ ತ್ರೀ ಬ್ರದರ್ಸ್ 32 ಅವಾಗ ಡಿವೈಡ್ ಆಗಿ ಈಗ ಸುಮಾರೆಲ್ಲ ನಾವೆಲ್ಲ ಡಿವೈಡ್ ಆಗಿ ಆಗಿ ಬೇರೆ ಸಿಕ್ಕಾಪಟ್ಟೆ ಬ್ರಾಂಚ್ ಆಗ್ಬಿಟ್ಟಿದ್ದೀವಿ. ಓಕೆ, ಇಲ್ಲಿ ನೋಡ್ಬೋದು ನಾವು ಅವಾಗ ಮೈಸೂರು ಸಿಂಬಲ್ ಯಾವ ರೀತಿ ಇತ್ತು ಅಂತ ಹೇಳಿ. ಕನ್ನಡ, ಇಂಗ್ಲೀಷು ಮತ್ತು ಉರ್ದು, ಮೂರು ಭಾಷೆಯಲ್ಲೂ ಕೂಡ ಅವರು ಎಲ್ಲ ಅದರಲ್ಲೂ ಕೂಡ ಮೂರು ಭಾಷೆ ಬಳಸ್ತಾ ಇದ್ರು. ಅವಾಗೇನಿಲ್ಲ, ಅವಾಗಿನ್ನೂ ಬುಕ್ ಮಾಡಿರಲಿಲ್ಲ. ಇಲ್ಲೊಂದು ರಾಶಿ ಸಾಮಾನುಗಳು ಬಂದು ಎಲ್ಲರಿಗೂ ತೋರಿಸೋದು, ಬಂದವರಿಗೆಲ್ಲ ತೋರಿಸಿ ಮಾತಾಡ್ಕೊತಾ ಹೊಟ್ಟೋಗೋದು. ಆಮೇಲೆ ಕ್ಲೀನಿಂಗ್ ಕೆಲಸ ನಮಗೆ ಸಿಗೋದು. ಇವಾಗ ಬುಕ್ ಆದಮೇಲೆ ಒಂದು ಸ್ವಲ್ಪ ನೆಮ್ಮದಿ ಆಗಿದೆ ಈಗ, ಆ ಕೆಲಸ ನಿಂತೋಗಿದೆ ಈಗ. ಮನೆ ನೋಡಿದು, ಮನೆ ಇದು ಒಂದು ರೀತಿ ಹಾಲ್ ಮತ್ತು ಡೈನಿಂಗ್ ಹಾಲು, ಮತ್ತು ಬೇರೆ ಬೇರೆ ಭಾಗ ಏನೇನಿದೆ? ಅಡುಗೆ ಮನೆ ಯಾವ ಕಡೆ ಮಾಡ್ಕೊಂಡಿದ್ದೀರಾ? ಹಳೆ ರೀತಿಯಾಗೇ ಇದೆಯಾ ಅಥವಾ ಮಾಡ್ರನ್ ಮಾಡಿಲ್ಲ? ಮಾಡ್ರನ್ ಏನು ಮಾಡಿಲ್ಲ, ಅದು ಹೇಗಿದೆಯೋ ಹಾಗೇ ಇದೆ, ಅದು ಹಳೆ ಥರನೇ ಇದೆ. ಓಕೆ, ಈ ಕಡೆ ಅಡುಗೆ ಮನೆ, ಇದು ಅಡುಗೆ ಮನೆ, ಇದು ಕೈ ಇದು ಮಾಡೋದು. ಆಮೇಲೆ ನಮ್ದು ಹೋಮ್ ಸ್ಟೇ ಸಾಮಾನ್ ಎಲ್ಲ ಇರುತ್ತಲ್ಲ, ಎಲ್ಲ ಇಡಕ್ಕೆ ಎಲ್ಲ ಇದೆ. ಮಾವ ಮತ್ತೆ ಬಾವಮ್ಮ ಇದರ ಸಂಬಂಧ ಹೇಳ್ಬೇಕು ಸಂಬಂಧ. ಆಮೇಲೆ ಫ್ರೀಡಮ್ ಮೂಮೆಂಟ್ಗೆ ಹೋಗಿದ್ದು, ಅವ್ರು ದೀಕ್ಷೆ ತಗೊಳಕ್ ಹೋಗಿದ್ದು 29 ಅವರಿಬ್ಬರು ದೀಕ್ಷೆ ತಗೊಳಕ್ ಹೋಗ್ತಾರೆ. ಶಿವಾನಂಜಿ ಅಂತ ಇರ್ತಾರೆ ಅವ್ರದ್ದು, ಅವ್ರ ಹತ್ರ ದೀಕ್ಷೆ ತಗೋತಾರೆ. ಯಾರು? ನಮ್ಮ ತಂದೆನೂ ಮತ್ತು ಕುವೆಂಪು ಇಬ್ಬರು. ಹೌದಾ? 29 ಹೋಗ್ತಾರೆ. 29 ಅಂದರೆ ಅವರಿಗೆ ಒಂದು 25 ಇರ್ಬೋದು. ಅವಾಗಲೇ ಹೋಗಿ ಮಂತ್ರ ದೀಕ್ಷೆ ತಗೋತಾರೆ. ವೀಕ್ಷಕರೇ, ದೇವಾಂಗಿ ಮನೆದೇವ್ ಸರ್ ಮನೆ ನೋಡಿದ್ದು, ಇದಾದ ನಂತರ ಇವ್ರ ಪೂರ್ವಜರ ಮನೆ ಕುವೆಂಪು ಮತ್ತು ಹೇಮಾವತಿ ಅವ್ರ ಮದುವೆ ಆಯ್ತಲ್ಲ, ಆ ಮನೆ ಕರ್ಕೊಂಡು ಹೋಗ್ತೀನಿ ಮುಂದಿನ ವಿಡಿಯೋದಲ್ಲಿ.